ಬಿಲ್ಲವ ಯುವತಿ ಮತ್ತು ಭಜನೆಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಅರಣ್ಯ ಇಲಾಖೆ ಉಪ ಅರಣ್ಯಾಧಿಕಾರಿ ಸಂಜೀವ ಪೂಜಾರಿ ವಿರುದ್ಧ ಹಿಂದೂ ಪರ ಸಂಘಟನೆಯಿಂದ ಭಜನೆ ಮಾಡುವ ಮೂಲಕ ಪ್ರತಿಭಟನೆಯು ಪುತ್ತೂರು ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ನಡೆದಿದೆ. ಸಂಜೀವ ಪೂಜಾರಿಯನ್ನ ತಕ್ಷಣ ಬಂಧಿಸುವಂತೆ ಆಗ್ರಹ ಮಾಡಿದ್ದಾರೆ. ಬಂಧಿಸುವವರೆಗೂ ಡಿವೈಎಸ್ಪಿ ಕಚೇರಿ ಮುಂದೆಯೇ ಪ್ರತಿಭಟನೆ ನಡೆಸುವುದಾಗಿ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದ್ದಾರೆ. ಸಂಜೀವ ಪೂಜಾರಿ ವಿರುದ್ಧ ಈಗಾಗಲೇ ಬೆಲ್ಲಾರೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದಾರೆ. ಆದ್ರೆ ಎಫ್ಐಆರ್ ನಲ್ಲಿ ಕ್ಷುಲ್ಲಕ ಸೆಕ್ಷನ್ ಹಾಕಿದ್ದಾರೆಂದು ಹಿಂದೂ ಸಂಘಟನೆಗಳು ಆರೋಪ ಮಾಡುತ್ತಿದ್ದಾರೆ. ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಲಕ್ಷ ಪೂಜಾರಿ ಹುಡುಗಿಯರಿದ್ದಾರೆ. ನನ್ನ ಬಳಿ ಇದಕ್ಕೆ 10,000 ದಾಖಲೆ ಇದೆ. ಹಿಂದುತ್ವದ ಹುಡುಗರು ಇವರನ್ನ ಆಗಿ ಮಾಡಿದ್ದಾರೆ. ಭಜನೆ ಮಾಡಿ ರಾತ್ರಿ ವೇಳೆ ಅವರನ್ನ ಮರದಡಿಯಲ್ಲಿ ಮಲಗಿಸ್ತಾರೆ ಎಂದು ಹೇಳಿ ಅವಮಾನ ಮಾಡಿದ್ದಾರೆ. ಅಪಘಾತದಲ್ಲಿ ಮುಸ್ಲಿಂ ಯುವಕರು ಸಹಾಯಕ್ಕೆ ಬರ್ತಾರೆ, ಹಿಂದೂ ಹುಡುಗರು ಫೋಟೋ ತೆಗೆದು ಹಂಚುತ್ತಾರೆ ಇತ್ಯಾದಿಯಾಗಿ ಹಿಂದೂ ಧರ್ಮದವರನ್ನ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಅಲ್ಲಿ ಲೋಕಲ್ ನಾನು ಕಳ್ಸ್ಕೊಂತಾನೋ ಎಲ್ಲ ಕ್ರಿಮಿನಲ್ ಇದೆ. ಒಂದು ನಿಮಿಷ ಹೇಳ್ತೀನಿ, ಇವತ್ತೆಲ್ಲ ಜಿಲ್ಲೆಯಲ್ಲಿ ಮೀಟಿಂಗ್ ಇರ್ತೀವಿ, ಅಪರಾಧ ಸಭೆ ಎಲ್ಲ ಹೋಗಿ ಬರೆದ ಕಳ್ಸಿ ಒಬ್ಬ ಸಂಜಯ್ ಗರಸ್ಕೊಂಡು ಪುಡಿ ಕಸಿ ಫೋನ್ ಮಾತಾಡಿ ಕಳ್ಸಿ ನಾನು ಅರೆಸ್ಟ್ ಮಾಡ್ತೀನಿ, ನಾನು ಮಾಡಿಸ್ತೀನಿ, ನಾನೇ ಮಾಡ್ತೀನಿ. ಅರ್ಧ ಅಂದ್ರೆ ಅಕ್ಕಿ ಜೋಡಿ ನಮ್ಗೆ ಸಂಜೆ ಕಾಲ ಬಂದ್ರೆ ನಾನು ಕೆಲಸ ಮಾಡ್ತೀನಿ. ಸರ್, ಈಗ ಅವ್ರಿಗೆ ಜೈಲ್ ಆಗೋಗೆ ಮಾಡ್ತೀರಾ? ಇವತ್ತು